ओम शांति, ओम शांति, ओम शांति, ओम शांति। सोल दि बॉडी ऑपरेटर तावी चित्रवन्न नोड़ता इदिरा। ಈ ಚಿತ್ರ ನೋಡಿದಾಗ ನಮಗೆ ಅನಿಸ್ತದೆ ನಮ್ಮ ಶರೀರದಲ್ಲಿರೋ ಒಂದೊಂದು ಭಾಗಗಳು ಸಹ ಒಂದೊಂದು ಮಷಿನ್ಸ್ ತರ ಕೆಲಸ ಮಾಡ್ತಾ ಇದಾವೆ. ಫಾರ್ ಎಕ್ಸಾಂಪಲ್, ಬ್ರೈನ್ ಸಿಸ್ಟಮ್. ಈ ಬ್ರೈನ್ ಸಿಸ್ಟಮ್ ಅನ್ನ ಕಂಪ್ಯೂಟರ್ಗೆ ಹೋಲಿಸ್ಬೋದು. ಕಂಪ್ಯೂಟರ್ನಲ್ಲಿ ನಾವು ಎಷ್ಟು ಬೇಕಷ್ಟು ಫೈಲ್ಸು, ಡಾಕ್ಯುಮೆಂಟ್ಸು ಎಲ್ಲವನ್ನ ಫೀಡ್ ಮಾಡ್ಬೋದು. ಏನ್ ಇನ್ಫಾರ್ಮೇಶನ್ ಬೇಕೋ ಅದನ್ನ ನಾವು ತಗೊಳ್ಬೋದು. ಆದ್ರೆ ಕಂಪ್ಯೂಟರ್ ಆಪರೇಟರ್ ಇದ್ರೆ ಮಾತ್ರ ಸಾಧ್ಯ. ಕಂಪ್ಯೂಟರ್ ಡಬ್ಬನೇ ಕೆಲಸ ಮಾಡೋದಿಲ್ಲ, ಕಂಪ್ಯೂಟರ್ ಆಪರೇಟರ್ ಬೇಕಾಗ್ತಾರೆ. ಹಾಗೆ ಬ್ರೈನ್ ಸಿಸ್ಟಮ್ ಏನಿದೆ, ಈ ಬ್ರೈನ್ ಸಿಸ್ಟಮು ಸಹ ನಮ್ಮ ಬಾಡಿಯಲ್ಲಿ ಏನಾದ್ರೂ ಸಹ ನರಗಳ ಮೂಲಕ ಮೆಸೇಜ್ ಹೋಗ್ತದೆ, ನೆಕ್ಸ್ಟ್ ನಾವು ರೆಸ್ಪಾಂಡ್ ಮಾಡ್ತೀವಿ. ಆದ್ರೆ ಈ ಬ್ರೈನ್ ಸಿಸ್ಟಮ್ ಒಳಗಡೆನೂ ಸಹ ಒಬ್ಬ ಆಪರೇಟರ್ ಇದ್ದಾನೆ. ಆ ಆಪರೇಟರ್ ಇದ್ದಾಗ ಮಾತ್ರ ಈ ಬ್ರೈನ್ ಸಿಸ್ಟಮ್ ಮೆಸೇಜ್ ತಗೊಳ್ತದೆ, ರೆಸ್ಪಾಂಡ್ ಮಾಡ್ತದೆ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್, ಈಗ ಉದಾಹರಣೆ, ನಮ್ಮ ಕಾಲ್ ಮೇಲೆ ಒಂದು ಸೊಳ್ಳೆ ಕೂತಿದೆ, ಕಚ್ತಾ ಇದೆ ಅಂತ ತಿಳ್ಕೊಳ್ಳಿ. ಆ ಕಚ್ಚುವಂತಹದ್ದು ನಮಗೆ ಮೆಸೇಜ್ ಹೋಗ್ತದೆ, ಜ್ಞಾನ ವಾಹಿನಿ ನರಗಳ ಮೂಲಕ ಬ್ರೈನ್ ಸಿಸ್ಟಮ್ಗೆ ಮೆಸೇಜ್ ಹೋಗ್ತದೆ. ನೆಕ್ಸ್ಟ್ ನಾವು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗೆ ಅದನ್ನು ಓಡಿಸ್ಕೊಳ್ತೇವೆ, ಅದು ಕ್ರಿಯಾವಾಹಿನಿ ನರಗಳ ಮೂಲಕ ರೆಸ್ಪಾಂಡ್ ಮಾಡ್ತೇವೆ. ಈ ಬ್ರೈನ್ ಸಿಸ್ಟಮ್ನಲ್ಲಿ ಸೋಲ್ ಪವರ್ ಈ ನರಗಳ ಥ್ರೂ ಮೆಸೇಜ್ ಅನ್ನ ತಗೊಳ್ತಾನೆ, ರೆಸ್ಪಾಂಡ್ ಮಾಡ್ತಾನೆ. ಈಗ ನೋಡಿ, ಒಂದು ಡೆಡ್ ಬಾಡಿ ಇರುತ್ತೆ, ಆ ಡೆಡ್ ಬಾಡಿಯಲ್ಲೂ ಬ್ರೈನ್ ಸಿಸ್ಟಮ್ ಇರುತ್ತೆ. ಆ ಡೆಡ್ ಬಾಡಿ ಮೇಲೂ ಎಷ್ಟೋ ಸೊಳ್ಳೆಗಳು, ನೊಣಗಳು ಕೂತಿರುತ್ತೆ. ಆದ್ರೆ ಅದು ಯಾವುದನ್ನು ಓಡಿಸ್ಕೊಳ್ಳೋದು ಇಲ್ಲ, ಏನು ರೆಸ್ಪಾಂಡ್ ಮಾಡಂಗಿಲ್ಲ. ಅರೆ, ಬ್ರೈನ್ ಸಿಸ್ಟಮ್ ಇದೆಯಲ್ಲ, ಯಾಕೆ ಮಾಡಂಗಿಲ್ಲ ಅಂದ್ರೆ, ಬ್ರೈನ್ ಸಿಸ್ಟಮ್ ಇದೆ, ಆದ್ರೆ ಆ ಬ್ರೈನ್ ಸಿಸ್ಟಮ್ ಅನ್ನ ಆಪರೇಟ್ ಮಾಡೋರಿಲ್ಲ. ಆದ್ದರಿಂದ ಬ್ರೈನೇ ಬಾಡಿಯನ್ನ ಕಂಟ್ರೋಲ್ ಮಾಡೋದಿಲ್ಲ, ಆತ್ಮ ಬ್ರೈನ್ ಸಿಸ್ಟಮ್ ಥ್ರೂ ಬಾಡಿಯನ್ನ ಕಂಟ್ರೋಲ್ ಮಾಡ್ತಾನೆ. ಹಾಗೆ ಈಗ ನೆಕ್ಸ್ಟ್ ಕಣ್ಣುಗಳನ್ನ ನೋಡಿ. ಈ ಕಣ್ಣುಗಳು ಅನ್ನೋದು ಮೂವಿ ಕ್ಯಾಮ್ರಾಕ್ಕೆ ಹೋಲಿಕೆ ಮಾಡಲಾಗಿದೆ. ಕ್ಯಾಮ್ರಾನೇ ಫೋಟೋವನ್ನ ಚಿತ್ರೀಕರಣ ಮಾಡೋದಿಲ್ಲ, ಒಬ್ಬ ಕ್ಯಾಮ್ರಾಮನ್ ಬೇಕಾಗ್ತಾನೆ. ಹಾಗೆ ಈ ಕಣ್ಣುಗಳ ಮೂಲಕ ನೋಡುವಂತಹ ಕ್ಯಾಮ್ರಾಮನ್ ಯಾರು ಅಂದ್ರೆ, ಒಳಗಡೆ ಇರುವಂತಹ ಆತ್ಮಶಕ್ತಿ. ಅದೇ ರೀತಿ ಕಿವಿ ಅನ್ನುವಂಥದ್ದು ಫೋನ್ ರಿಸೀವರ್ ತರಹ ಕೆಲಸ ಮಾಡುತ್ತೆ. ನಮ್ಮ ಗಂಟಲು ಧ್ವನಿ ಪೆಟ್ಟಿಗೆ, ಇದು ಹಾರ್ಮೋನಿಯಂ ತರಹ ಕೆಲಸ ಮಾಡುತ್ತೆ. ಹಾರ್ಮೋನಿಯಂ ತಾನೇ ಇನ್ಸ್ಟ್ರೂಮೆಂಟ್ ತಾನೇ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡಲ್ಲ, ಒಬ್ಬ ವ್ಯಕ್ತಿ ಬೇಕಾಗ್ತಾನೆ. ಹಾಗೆ ಈ ಧ್ವನಿ ಪೆಟ್ಟಿಗೆಯ ಮೂಲಕ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೂ ಸಹ ಆತ್ಮಶಕ್ತಿ ಬೇಕಾಗತ್ತೆ. ಇನ್ನ ಮೂಗು, ಇದು ವಾಸನೆಯನ್ನ ಗ್ರಹಿಸ್ತದೆ. ಇದು ಮಲ್ಲಿಗೆ ಹೂವಿನ ವಾಸನೆ, ಇದು ಸಂಪಿಗೆ ಹೂವಿನ ವಾಸನೆ. ಮೂಗು ವಾಸನೆಯನ್ನ ಗ್ರಹಿಸ್ಬೇಕಾದ್ರೆ ಒಳಗಡೆ ಸೋಲ್ ಪವರ್ ಇದ್ದಾಗ ಮಾತ್ರ ಗ್ರಹಿಸ್ಲಿಕ್ಕೆ ಸಾಧ್ಯ. ಹಾಗ ನೋಡಿದ್ರೆ ಡೆಡ್ ಬಾಡಿಯಲ್ಲೂ ಸಹ ಏನು ಅದು ಸ್ಮೆಲ್ ಬರಬಾರ್ದು ಅಂತ ಹೇಳ್ಬಿಟ್ಟು ಆ ಡೆಡ್ ಬಾಡಿಗೆ ಪರ್ಫ್ಯೂಮ್ ಹಾಕಿರ್ತಾರೆ. ಅದಕ್ಕೇನು ಗೊತ್ತಾಗೋದಿಲ್ಲ, ನಾನು ಬಹಳ ನನ್ಗೆ ಪರ್ಫ್ಯೂಮ್ ಹಾಕಿದ್ದಾರೆ ಅಂತ. ಯಾಕೆ, ಮೂಗು ಇದೆ ಆದ್ರೆ ಅದ್ರ ಮೂಲಕ ವಾಸನೆ ಗ್ರಹಿಸುವಂತಹ ಆತ್ಮ ಇಲ್ಲ. ಹಾಗೇನೆ ಕೆಳಗಡೆ ಬನ್ನಿ, ನಮ್ಮ ಹಾರ್ಟ್ ಸಿಸ್ಟಮ್ ಅನ್ನ ಪಂಪ್ಸೆಟ್ಗೆ ಹೋಲಿಕೆ ಮಾಡಲಾಗ್ತದೆ. ಪಂಪ್ಸೆಟ್ ನೀರನ್ನ ಪಂಪ್ ಮಾಡ್ಲಿಕ್ಕೆ ಯಾವ ರೀತಿ ಕರೆಂಟ್ ಬೇಕು, ಹಾಗೆ ನಮ್ಮ ಹಾರ್ಟ್ ನಮ್ಮ ಬಾಡಿಯಲ್ಲಿ ಫುಲ್ ರಕ್ತವನ್ನ ಪಂಪ್ ಮಾಡ್ಲಿಕ್ಕೂ ಸಹ ಸೋಲ್ ಪವರ್ ಬೇಕೇ ಬೇಕಾಗ್ತದೆ. ಹಾಗೆ ನಮ್ಮ ಶರೀರದಲ್ಲಿ ಒಂದು ಮಿಕ್ಸರ್ ಇದೆ, ಆ ಮಿಕ್ಸರೇ ಜಠರ. ಈ ಮಿಕ್ಸರ್ ಮನೆಯಲ್ಲಿರೋದನ್ನ ನಾವು ಒಂದು 10 ನಿಮಿಷ ಯೂಸ್ ಮಾಡಿ ಆಫ್ ಮಾಡ್ತೇವೆ. ಆದ್ರೆ ನಮ್ಮ ಶರೀರದ ಒಳಗಡೆ ಇರುವಂತಹ ಮಿಕ್ಸರ್, ಇದು ಹುಟ್ಟಿದಾಗ ಚಾಲು ಆಗಿರೋದು, ಲಾಸ್ಟ್ ಶರೀರ ಬಿಟ್ಟಾಗ ಇದು ಸ್ಟಾಪ್ ಆಗ್ತದೆ. ನಾನ್ ಸ್ಟಾಪ್ ಮಿಕ್ಸರ್ ಇದು. ಎಷ್ಟು ಕೆಜಿ ಅಕ್ಕಿ ಹಾಕಿವೋ, ಎಷ್ಟು ಲೀಟರ್ ಚಹಾ ಕೊಡ್ದೀವೋ ಗೊತ್ತಿಲ್ಲ. ಸೊ ಈ ಮಿಕ್ಸರ್ ಮೂಲಕ ಕೆಲಸ ಮಾಡಿಸುವಂತಹ ಶಕ್ತಿನೂ ಸಹ ಯಾವುದು, ಆತ್ಮ. ನೆಕ್ಸ್ಟ್ ಇದು ಕಿಡ್ನಿ, ಇದು ಫಿಲ್ಟರ್ ತರಹ ಕೆಲಸ ಮಾಡುತ್ತೆ. ಸಣ್ಣ ಕರಡು ಮರದ ಬೇರಿನ ಹಾಗೆ ಎಲ್ಲ ಪೋಷಕಾಂಶಗಳನ್ನ ಹೀರ್ಕೊಳ್ಳುತ್ತೆ. ದೊಡ್ಡ ಕರಡು, ಇದು ಲಾಸ್ಟ್ ಡಸ್ಟ್ಬಿನ್ ತರಹ ಕೆಲಸ ಮಾಡುತ್ತೆ. ನೋಡಿ, ನಮ್ಮ ಶರೀರದಲ್ಲಿರೋ ಇವೆಲ್ಲಾ ಮಷಿನ್ಸ್ಗಳು ಕೆಲಸ ಮಾಡಲಿಕ್ಕೆ ಬೇಕಾಗಿರುವಂತಹ ಪವರ್, ಶಕ್ತಿ ಯಾವುದು ಅಂದ್ರೆ, ಅದು ಆತ್ಮ.
ಆತ್ಮ ಎನ್ನುವ ಶಕ್ತಿ ಇದ್ದಾಗ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಆರ್ಗನ್ಸ್ಗಳು ವರ್ಕ್ ಮಾಡುತ್ತೆ. ನಮ್ಮ ಮನೆಯಲ್ಲಿರೋ ಮಷಿನ್ಸ್ಗಳಾದ್ರೆ ಕರೆಂಟ್ ಹೋದ್ರೆ ಆಫ್ ಆಗುತ್ತೆ, ಕರೆಂಟ್ ಬಂದ್ರೆ ಮತ್ತೆ ಚಾಲು ಆಗತ್ತೆ. ಆದ್ರೆ ಇಲ್ಲಿ ಹಾಗೆ ಅಲ್ಲ, ಆತ್ಮ ಹೊರಟೋಯ್ತು ಅಂದ್ರೆ ಈ ಶರೀರದ ಎಲ್ಲ ಮಷಿನ್ಸ್ಗಳು ಸಹ ಸ್ಟಾಪ್ ಆಗ್ತದೆ. ಆತ್ಮ ಯಾವಾಗ ಶರೀರದಿಂದ ಹೊರಟೋಗ್ತದೆ ಆಗ ಆ ಶರೀರವನ್ನ ಏನ್ ಮಾಡ್ತಾರೆ, ತಗೊಂಡು ಹೋಗಿ ಮಣ್ಣಿನಲ್ಲಿ ಮುಚ್ಚುತ್ತಾರೆ. ಅದು ಪಂಚತತ್ವಗಳಲ್ಲಿ ಲೀನವಾಗ್ತದೆ, ಕೊಳೆತು ಮಣ್ಣಿಗೆ ಸೇರುತ್ತೆ. ಇನ್ನ ಕೆಲವು ಸಿಸ್ಟಮ್ ಅಲ್ಲಿ ಬೆಂಕಿ ಕೊಟ್ಟು ಸುಡ್ತಾರೆ, ಅದು ಬಾಡಿ ಸುಟ್ಟು ಬೂದಿ ಆಗತ್ತೆ. ಈಗ ನೀವು ವಿಚಾರ ಮಾಡಿ, ಸುಟ್ಟು ಬೂದಿ ಆಗುವಂತಹ ಶರೀರ ನಾನು, ಮಣ್ಣಿನಲ್ಲಿ ಕೊಳೆತು ಮಣ್ಣಾಗಿ ಸೇರುವಂತಹ ದೇಹ ನಾನು, ಅಥವಾ ಈ ದೇಹದ ಒಳಗಡೆ ಇರುವಂತಹ ನಿತ್ಯ ನೂತನವಾದಂತಹ ಚೇತನವಾದಂತಹ ಆತ್ಮ ಜ್ಯೋತಿ ನಾನು? ಹೂ ಆಮ್ ಐ, ಯಾರು ನಾನು? ಇವತ್ತಿದ್ದು ನಾಳೆ ಮಣ್ಣಿಗೆ ಸೇರುವಂತಹ ದೇಹ ನಾನಲ್ಲ, ನಾನು ಅಂದ್ರೆ ಈ ದೇಹದ ಒಳಗಡೆ ಇರುವಂತಹ ಚೈತನ್ಯವಾದ ಅವಿನಾಶಿಯಾದ ಆತ್ಮ ಜ್ಯೋತಿಯಾಗಿದ್ದೇನೆ. ಹಾಗಾದರೆ ಆತ್ಮೀಯರೇ, ಈ ಆತ್ಮ ಈ ಜೀವದೊಳಗೆ ಈ ಶರೀರದೊಳಗೆ ಎಲ್ಲಿದೆ ಅಂತ ತಿಳ್ಕೊಳ್ಳೋಣ. ಈ ಚಿತ್ರವನ್ನ ನೋಡಿ, ಯಥಾ ಪ್ರಕಾಶ ಯತ್ಯೇಕ ಕೃತ್ಸಂ ಲೋಕಂ ಇಮಂ ರವಿಹಿ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸಂ ಪ್ರಕಾಶಯತಿ ಭಾರತ. ಇದರ ಅರ್ಥ, ಒಬ್ಬನೇ ಆದ ಸೂರ್ಯ ಈ ಜಗತ್ತನ್ನೆಲ್ಲ ಹೇಗೆ ಅವನು ಪ್ರಕಾಶಿತಗೊಳಿಸ್ತಾನೆಯೋ ಹಾಗೆ ಕ್ಷೇತ್ರಜ್ಞನಾಗಿರುವ ಆತ್ಮ ಸಮಸ್ತ ಶರೀರವನ್ನ ಕ್ಷೇತ್ರವನ್ನ ಪ್ರಕಾಶಿತಗೊಳಿಸುತ್ತಾನೆ. ಹಾಗಾದ್ರೆ ಆತ್ಮ ಎಲ್ಲಿದೆ? ಕೆಲವರು ಹೇಳ್ತಾರೆ ಆತ್ಮ ಹೃದಯದಲ್ಲಿದೆ ಅಂತ. ಆತ್ಮ ಹೃದಯದಲ್ಲಿ ಇಲ್ಲ ಅನ್ಲಿಕ್ಕೆ ಇವತ್ತು ಸೈಂಟಿಫಿಕ್ ಆಗಿರೋ ಎವಿಡೆನ್ಸ್ ಸಿಕ್ಕಿದೆ ನಮಗೆ. ಇವತ್ತು ಹಾರ್ಟ್ ಸ್ಪೆಷಲಿಸ್ಟ್ಗಳು ಹಾರ್ಟ್ ಆಪರೇಷನ್ ಮಾಡ್ತಾರೆ, ಒಂದು ಹಾರ್ಟ್ ಅನ್ನ ತೆಗೆದು ಇನ್ನೊಂದು ಹಾರ್ಟ್ ಅನ್ನ ಜೋಡಿಸಿ ಮನುಷ್ಯನನ್ನ ಬದುಕಿಸಿರುವ ವೈದ್ಯಕೀಯ ಸತ್ಯ ಇದು ನಮ್ಮ ವಿಜ್ಞಾನ ನಮ್ಮೆಲ್ಲರ ಮುಂದೆ ಇಟ್ಟಿದೆ. ಅಂದ್ರೆ ತಿಳ್ಕೊಳ್ಳಿ, ಆತ್ಮ ಒಂದ್ ವೇಳೆ ಹಾರ್ಟ್ನಲ್ಲಿ ಇರೋದಾಗಿದ್ರೆ ಆ ಹೃದಯವನ್ನ ತೆಗೆದಾಗ ಹೊರಗಡೆ ಆ ವ್ಯಕ್ತಿ ಸಾಯ್ಬೇಕಾಗಿತ್ತು. ಹಾಗೇನಿಲ್ಲ, ಆ ಹಾರ್ಟ್ ಅನ್ನು ತೆಗಿತಾರೆ, ಬೇರೆ ಹಾರ್ಟ್ ಅನ್ನು ಜೋಡಿಸ್ತಾರೆ. ಇದರಿಂದ ನಮಗೆ ಗೊತ್ತಾಗ್ತದೆ ಹೃದಯದಲ್ಲಿ ಆತ್ಮ ಇಲ್ಲ. ಹೃದಯ ಅನ್ನೋದು ಒಂದು ಪಂಪ್ಸೆಟ್ ತರಹ, ಬ್ಲಡ್ ಅನ್ನ ಪಂಪ್ ಮಾಡುವಂತಹ ಒಂದು ಪಂಪ್ಸೆಟ್ ಅಷ್ಟೇ, ಒಂದು ಇನ್ಸ್ಟ್ರೂಮೆಂಟ್. ಹಾಗಾದ್ರೆ ಆತ್ಮ ಎಲ್ಲಿದ್ದಾನೆ ಅಂದ್ರೆ, ನಮ್ಮ ದೇಹದಲ್ಲಿ ಕೆಲವೊಂದು ಗ್ಲ್ಯಾಂಡ್ಸ್ಗಳಿದಾವೆ. ಪಿಟ್ಯುಟರಿ ಗ್ಲ್ಯಾಂಡ್, ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಆಡ್ರಿನಲ್ ಗ್ಲ್ಯಾಂಡ್ಸ್, ಈ ಎಲ್ಲಾ ಗ್ಲ್ಯಾಂಡ್ಸ್ಗಳಿಗೆ ಮೈನ್ ಕಂಟ್ರೋಲರ್ ಪಿಟ್ಯುಟರಿ ಗ್ಲ್ಯಾಂಡ್. ಈ ಪಿಟ್ಯುಟರಿ ಗ್ಲ್ಯಾಂಡ್ ನಮ್ಮ ಮೆದುಳಿನಲ್ಲಿ ಇದೆ. ಕೆಲವರು ತಿಳ್ಕೊಂಡಿದ್ದಾರೆ ಮೆದುಳೇ ಈ ಬಾಡಿಯನ್ನೆಲ್ಲ ಕಂಟ್ರೋಲ್ ಮಾಡ್ತದೆ ಅಂತ. ಆಕ್ಚುಲಿ ಮೆದುಳು ಅನ್ನೋದು ಒಂದು ಟೆಲಿಫೋನ್ ಕಂಟ್ರೋಲ್ ರೂಮ್ ಇದ್ದ ಹಾಗೆ. ಫಾರ್ ಎಕ್ಸಾಂಪಲ್, ಒಂದು ಸಿಟಿಯಲ್ಲಿ ಟೆಲಿಫೋನ್ಗಳು, ಎಲ್ಲ ಟೆಲಿಫೋನ್ಗಳ ಕನೆಕ್ಷನ್ ಟೆಲಿಫೋನ್ ಕಂಟ್ರೋಲ್ ರೂಮಿಗೆ ಇರುತ್ತೆ. ಅಲ್ಲಿ ಟೆಲಿಫೋನ್ ಕಂಟ್ರೋಲ್ ರೂಮ್ ಅಲ್ಲ ಕಂಟ್ರೋಲ್ ಮಾಡೋದು, ಆ ಕಂಟ್ರೋಲ್ ರೂಮ್ ಅಲ್ಲಿ ಕುಳಿತಿರುವಂತಹ ಆಪರೇಟರ್ ಕಂಟ್ರೋಲ್ ಮಾಡ್ತಾನೆ. ಅದೇ ರೀತಿ ನಮ್ಮ ದೇಹದಲ್ಲಿರೋ ಎಲ್ಲಾ ನರಗಳ ಕನೆಕ್ಷನ್ ನಮ್ಮ ಮೆದುಳಿಗೆ ಕನೆಕ್ಷನ್ ಇದೆ. ಮೆದುಳು ಅನ್ನೋದು ಕಂಟ್ರೋಲ್ ರೂಮ್, ಆದ್ರೆ ಕಂಟ್ರೋಲರ್ ಯಾರು ಅಂದ್ರೆ ಆತ್ಮ. ಆತ್ಮ ಕಂಟ್ರೋಲ್ ಮಾಡುತ್ತಾನೆ. ಈಗ ನೋಡಿ, ಈ ಮೆದುಳಿನಲ್ಲಿ ಪಿಟ್ಯುಟರಿ ಗ್ರಂಥಿಯ ಹತ್ತಿರದಲ್ಲಿ ಇನ್ನೊಂದು ಭಾಗ ಇದೆ, ಹೈಪೋಥಲಾಮಸ್ ಅಂತ. ಈ ಭ್ರುಕುಟಿಯ ಸ್ಥಾನದಿಂದ ನೇರವಾಗಿ 2-2.5 inch ಒಳಗೆ ಆ ಹೈಪೋಥಲಾಮಸ್ನಲ್ಲಿ ಆತ್ಮ ಇದೆ ಅನ್ನೋದನ್ನ ಇವತ್ತು ಪ್ರಾಯೋಗಿಕವಾಗಿ ನರವಿಜ್ಞಾನವು ಸಹ ಸಂಕೇತಿಸ್ತದೆ. ಈ ಆತ್ಮ ಆ ಹೈಪೋಥಲಾಮಸ್ನಲ್ಲಿ ಕುತ್ಕೊಂಡು, ಎರಡು ರೂಪದ ನರಮಂಡಲ ಏನಿದೆ ನಮ್ಮ ಶರೀರದಲ್ಲಿ, ಜ್ಞಾನವಾಹಿನಿ ಮತ್ತು ಕ್ರಿಯಾವಾಹಿನಿ, ಈ ನರಮಂಡಲದ ಮೂಲಕ ಇಡೀ ಬಾಡಿಯನ್ನ ಕಂಟ್ರೋಲ್ ಮಾಡ್ತಾನೆ.
ನಂತರ ಎಲ್ಲಾ ಕರ್ಮೇಂದ್ರಿಯಗಳು ರೆಕಾರ್ಡಿಂಗ್ ಆರ್ಗನ್ಸ್ ಇದಾವೆ, ಇನ್ನು ಬ್ರಾಡ್ಕಾಸ್ಟಿಂಗ್ ಆರ್ಗನ್ಸ್ ಇದಾವೆ. ಈ ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ, ಈ ಎಲ್ಲ ಆರ್ಗನ್ಸ್ಗಳ ಮೂಲಕ ಆತ್ಮ ಇಡೀ ಬಾಡಿಯನ್ನ ಕಂಟ್ರೋಲ್ ಮಾಡ್ತದೆ. ಈಗ ನಮಗೆ ಗೊತ್ತಾಯ್ತು ಆತ್ಮ ಎಲ್ಲಿದೆ ಅಂತ. ಆತ್ಮ ಎರಡು ಹುಬ್ಬುಗಳ ಮಧ್ಯೆ ಈ ಸ್ಥಾನಕ್ಕೆ ಭ್ರುಕುಟಿ ಅಂತ ಕರೀತಾರೆ. ಭ್ರುಕುಟಿ ಕೆ ಬೀಚ್ ಮೇ ಚಮಕ್ ರಹಾ ಹೇ ಅಜಬ್ ಸಿತಾರಾ ಅಂತ ಗಾಯನವೂ ಇದೆ. ಈ ಭ್ರುಕುಟಿಯ ಮಧ್ಯದ ಸ್ಥಳದಿಂದ ನೇರವಾಗಿ ಮೆದುಳಿನ ನರಮಂಡಲದ ಹೈಪೋಥಲಾಮಸ್ ನಲ್ಲಿ ಆತ್ಮ ಇದೆ. ಆದ್ರಿಂದ ಭ್ರುಕುಟಿ, ಅದರ ನೇರವಾದ ಸ್ಥಳ ಅಂದ್ರೆ ಈ ಭ್ರುಕುಟಿಯ ಸ್ಥಾನದಲ್ಲಿ ಆತ್ಮದ ಅಸ್ತಿತ್ವ ಇದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಹಾಗಾದ್ರೆ ಆತ್ಮ ಇಲ್ಲೇ ಇದೆ ಅನ್ಲಿಕ್ಕೆ ಪ್ರೂಫ್ ಏನು? ಮೊದಲನೇ ಪ್ರೂಫ್ ಏನಂದ್ರೆ, ನಾವು ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ತಿಲಕ, ಕುಂಕುಮ, ಗಂಧ ಈ ಭ್ರುಕುಟಿ ಸ್ಥಳದಲ್ಲಿಯೇ ನಾವು ಇಟ್ಕೊಳ್ತೇವೆ. ಇದು ಸಹ ಆತ್ಮಸ್ಮೃತಿಯ ಸಂಕೇತವಾಗಿದೆ. ಇನ್ನು ಎರಡನೇದಾಗಿ, ಅಕ್ಕಂದ್ರು ಒಬ್ರು ಇನ್ನೊಬ್ರು ಮನೆಗೆ ಹೋದಾಗ ಇವರು ಅವ್ರಿಗೆ ಕುಂಕುಮ ಇಡ್ತಾರೆ, ಅವ್ರು ಇವ್ರಿಗೆ ಕುಂಕುಮ ಇಡ್ತಾರೆ. ಇದರ ಸಂಕೇತ, ಇದರದ್ದು ಒಂದು ಅರ್ಥನೂ, ನಾನು ಆತ್ಮ ಇದ್ದೇನೆ, ನೀವು ಆತ್ಮ ಇದ್ದೀರಾ, ನಾವಿಬ್ರು ಪರಸ್ಪರ ಸೋದರಿಯರು ಅನ್ನುವಂತಹ ಅರ್ಥವನ್ನ ಸೂಚಿಸ್ತದೆ. ಇನ್ನು ಮೂರನೇದು, ನಾವು ನಮಸ್ಕಾರ ಮಾಡುವಾಗ, ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡುವಾಗ ಎರಡೂ ಕೈಯನ್ನು ಜೋಡಿಸಿ, ಆ ಎರಡೂ ಕೈ ಜೋಡಿಸಿರುವಂಥದ್ದನ್ನ ಭ್ರುಕುಟಿ ಸ್ಥಳದಲ್ಲಿಟ್ಟು ತಲೆ ಬಾಗಿ ದೇವರಿಗೆ ನಮಸ್ಕಾರ ಮಾಡ್ತೇವೆ. ಇದರ ಅರ್ಥನೂ ಸಹ, ನಾನು ಆತ್ಮ, ಭಗವಂತ ನಿನಗೆ ನಾನು ನಮಸ್ಕರಿಸ್ತಿದ್ದೇನೆ ಅಂತ. ನೆಕ್ಸ್ಟ್ ಪ್ರೂಫ್ ಏನಂದ್ರೆ, ನೋಡಿ, ನಾವು ಯಾರ ಜೊತೆಗಾದರೂ ಮಾತಾಡುವಾಗ ನಮ್ಮ ದೃಷ್ಟಿ ಮುಖದ ಕಡೆಗೆ ಹೋಗ್ತದೆ ವಿನಃ ನಾವು ಕೈಯು ಕಾಲು ನೋಡಿಕೊಂಡು ಚೆನ್ನಾಗಿದ್ದೀರಾ, ಊಟ ಆಯ್ತಾ ಅಂತ ಯಾರು ಮಾತಾಡ್ಸಂಗಿಲ್ಲ. ಮಾತಾಡಿಸುವಾಗ ಏನನ್ನ ನೋಡ್ತೇವೆ? ಮುಖವನ್ನೇ ನೋಡಿ ಮಾತಾಡಿಸ್ತೇವೆ. ಅರ್ಥ, ಒಳಗಡೆ ಇರುವ ಆತ್ಮವನ್ನ ನಾವು ಮಾತಾಡಿಸ್ತೇವೆ. ನೆಕ್ಸ್ಟ್ ಪ್ರೂಫ್ ಏನಂದ್ರೆ, ಕಾರಿನಲ್ಲಿ ಮುಖ್ಯವಾಗಿರೋ ಭಾಗ ಎಂಜಿನ್. ಆ ಎಂಜಿನ್ ಭಾಗದ ಹತ್ತಿರನೇ ಡ್ರೈವರ್ ಸೀಟ್ ಇರುತ್ತೆ. ಹಾಗೆ ನಮ್ಮ ಶರೀರದಲ್ಲಿ ಮುಖ್ಯವಾದ ಭಾಗ ರುಂಡದ ಭಾಗ. ಇಲ್ಲೇ ಆತ್ಮರೂಪಿ ಏನು ಡ್ರೈವರ್ನ ಸೀಟ್ ಇದೆ. ಈಗ ನಾವು 2 ನಿಮಿಷ ಮೆಡಿಟೇಷನ್ ಮಾಡೋಣ. ಓಂ ಶಾಂತಿ. ತಾವು ನೆಟ್ಟಗೆ ಕೂತ್ಕೊಳ್ಳಿ. ನೆಟ್ಟಗೆ ಕೂತ್ಕೊಳ್ಳೋದಂದ್ರೆ ಬಿಗಿಯಾಗಿ ಕೂತ್ಕೊಳ್ಳೋದಲ್ಲ, ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಆತ್ಮ ಜ್ಯೋತಿ ಎರಡು ಹುಬ್ಬುಗಳ ನಡುವೆ, ಜ್ಯೋತಿ ಬಿಂದು ಪ್ರಕಾಶ, ಪೂರ್ಣ ದೇಹವೆನ್ನುವ ಕ್ಷೇತ್ರವನ್ನು ನಿಯಂತ್ರಿಸುವವನು. ದೇಹ ಎನ್ನುವ ಕ್ಷೇತ್ರವನ್ನು ಪ್ರಕಾಶಿಸುವವನು. ಸೋಲ್ ದಿ ಬಾಡಿ ಆಪರೇಟರ್. ಕಾಲ ತುದಿಯಿಂದ ತಲೆಯ ತುದಿಯವರೆಗಿನ ಈ ದೊಡ್ಡ ದೇಹ ಎನ್ನುವ ಫ್ಯಾಕ್ಟರಿಯನ್ನು ಗಮನಿಸಿ, ಅಮೂಲ್ಯವಾದ ತಮ್ಮ ತನುವನ್ನು ನೋಡಿ. ಈ ದೇಹ ಎನ್ನುವ ಫ್ಯಾಕ್ಟರಿಯಲ್ಲಿ ಅನೇಕ ಮಿಷನ್ಗಳು ಕೆಲಸ ಮಾಡುತ್ತಿವೆ. ಹೃದಯ ಬಡಿತವನ್ನು ಗಮನಿಸಿ, ಲ್ಯಾಪ್ಟಾಪ್ ಲ್ಯಾಪ್ಟಾಪ್. ನಾಡಿ ಬಡಿತವನ್ನು ಗಮನಿಸಿ, ಉಸಿರಾಟ ಕ್ರಿಯೆಯನ್ನು ಗಮನಿಸಿ,
ಜೀರ್ಣಕ್ರಿಯೆ, ಆತ್ಮ ದೇಹದಲ್ಲಿದ್ದರೆ ಸಾಕು, ಆದೇಶ ಕೊಡುವ ಅವಶ್ಯಕತೆನೇ ಇಲ್ಲ, ತಾನೇ ತಾನಾಗಿ ನಡೆಯುವ ಕ್ರಿಯೆ ಇದು, ಅನೈಚ್ಛಿಕ ಕ್ರಿಯೆ. ಆತ್ಮ ಸಂಕಲ್ಪವನ್ನ ಕ್ರಿಯೇಟ್ ಮಾಡಿ ಇಂದ್ರಿಯಗಳನ್ನು ಬಳಸಿಕೊಂಡು ಮಾಡುವ ಕ್ರಿಯೆ ಐಚ್ಛಿಕ ಕ್ರಿಯೆ. ನಾನು ಆತ್ಮಜ್ಯೋತಿ, ಗಂಟಲು, ನಾಲಿಗೆ, ಬಾಯಿ ಎನ್ನುವ ಅಂಗವನ್ನು ಬಳಸಿ ಮಾತನಾಡುವವನಾಗಿದ್ದೇನೆ. ನಾನು ಆತ್ಮಜ್ಯೋತಿ, ಈ ದೇಹದ ಮಾಲೀಕ. ಆತ್ಮ ಎನ್ನುವ ಮಾಲೀಕನ ನಿರ್ದೇಶನದಂತೆ ತಿನ್ನುವ, ಕುಡಿಯುವ, ರುಚಿಯನ್ನು ನೋಡುವ ಕ್ರಿಯೆ ನಡೆಯುತ್ತಿದೆ. ಆತ್ಮಜ್ಯೋತಿ ಕಿವಿಯಿಂದ ಶಬ್ದವನ್ನು ಗ್ರಹಣ ಮಾಡುವನಾಗಿದ್ದೇನೆ. ಶಬ್ದವನ್ನು ಕೇಳುತ್ತಿದ್ದಂತೆ ಆತ್ಮಜ್ಯೋತಿ ಆನಂದದ ಅನುಭವ ಮಾಡುತ್ತಿದ್ದೇನೆ. ನಾನು ಆತ್ಮಜ್ಯೋತಿ, ಚರ್ಮದಿಂದ ಸ್ಪರ್ಶದ ಅನುಭವ ಮಾಡೋನಾಗಿದ್ದೇನೆ. ನಾನು ಆತ್ಮಜ್ಯೋತಿ, ಭೃಕುಟಿ ಸಿಂಹಾಸನದಲ್ಲಿ ಕುಳಿತು ಕಣ್ಣೆನ್ನುವ ಅಂಗವನ್ನು ಬಳಸಿ ಪ್ರತಿಯೊಂದು ದೃಶ್ಯವನ್ನು ನೋಡುವವನಾಗಿದ್ದೇನೆ. ಈ ರೀತಿ ಇಂದ್ರಿಯಗಳನ್ನು ಬಳಸಿ ಮಾಡುವ ಕ್ರಿಯೆ ಐಚ್ಛಿಕ ಕ್ರಿಯೆ. ನೋಡಿ, ಐಚ್ಛಿಕ ಕ್ರಿಯೆಯನ್ನು ಗಮನಿಸಿ, ಅನೈಚ್ಛಿಕ ಕ್ರಿಯೆಯನ್ನು ಗಮನಿಸಿ, ಈ ಎರಡೂ ಕ್ರಿಯೆಗಳನ್ನು ನಿಯಂತ್ರಿಸುವವನು ಆತ್ಮಜ್ಯೋತಿ. ಎರಡು ಹುಬ್ಬುಗಳ ನಡುವೆ ವಿರಾಜಮಾನನಾಗಿದ್ದೇನೆ. ಭೃಕುಟಿಕೆ ಬೀಚ್ ಮೇ ಚಮಕ್ ರಹಾ ಹೈ ಅಜಬ್ ಸಿತಾರ. ಜ್ಯೋತಿ, ಬಿಂದು, ಪ್ರಕಾಶ, ಆತ್ಮ ಚೇತನ. ಆತ್ಮ ಚೈತನ್ಯ ಶಕ್ತಿ, ಪಾಯಿಂಟ್ ಆಫ್ ಲೈಟ್. ಆತ್ಮ ಜ್ಯೋತಿ ಸ್ವರೂಪ, ಬಿಂದು ಸ್ವರೂಪ, ಪ್ರಕಾಶ ಸ್ವರೂಪ. ಜ್ಯೋತಿ, ಬಿಂದು, ಪ್ರಕಾಶ, ನಾನು ಆತ್ಮ, ನಾನು ಆತ್ಮ, ನಾನು ಆತ್ಮ. ಓಂ ಶಾಂತಿ.